ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವರುಣ್ ಅಂತ. ರೆಡ್ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಡಿಜಿಟಲ್ ಡಿಗ್ರಿ ಫೌಂಡರ್ ಮತ್ತು ಸಿಇಒ. ಈ ಕೋರ್ಸಲ್ಲಿ ನೀವೇನು ಮಾಡ್ಬೋದು, ಈ ಕೋರ್ಸ್ ಮೂಲಕ ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು, ಒಂದು ಹೊಸ ಸ್ಕಿಲ್ ಕಲ್ತ್ಕೋಬೋದು, ನಿಮ್ಮ ಕೆಲಸದಲ್ಲಿ ನಿಮ್ಮ ಜಾಬ್ ಪ್ರಮೋಷನ್ ಸಿಗ್ಬೋದು, ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೋದು, ನಿಮ್ಮ ಸೇಲ್ಸ್ ಇನ್ಕ್ರೀಸ್ ಮಾಡ್ಬೋದು, ನಿಮ್ಮ ಲೀಡ್ಸ್ ಇನ್ಕ್ರೀಸ್ ಮಾಡ್ಬೋದು, ನಿಮ್ಮ ಬ್ರ್ಯಾಂಡ್ ಅವೇರ್ನೆಸ್, ನಿಮ್ಮ ಬ್ರ್ಯಾಂಡ್ ಬಗ್ಗೆ ಎಲ್ಲ ರತನೂ ತೊಗೊಂಡೋಗಿ ಕಲಿಸ್ಬೋದು, ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೋದು. ಅದೇ ಡಿಜಿಟಲ್ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೇನು? ಡಿಜಿಟಲ್ ಮಾರ್ಕೆಟಿಂಗೇ ಈ ಜಗತ್ತಿನಲ್ಲೇ ಟಾಪ್ 5 ಸ್ಕಿಲ್ಸ್ ಅಲ್ಲಿ ಸೆಕೆಂಡ್ ನಂಬರ್ ಸ್ಕಿಲ್. ಸೊ ಅಷ್ಟು ಇಂಪಾರ್ಟೆನ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್. ಏನಕ್ಕಪ್ಪ ಅಂದರೆ ಇಂಡಿಯಾದಲ್ಲಿ 2025 ಸೊ ಆಲ್ಮೋಸ್ಟ್ ಜಗತ್ತಿನಲ್ಲೇ ನಮ್ಮ ಇಂಡಿಯಾ, ನಮ್ಮ ಭಾರತದಲ್ಲೇ ಹೆಚ್ಚಿನ ಮೊಬೈಲ್ ಡಿವೈಸಸ್ ಬರ್ತಾ ಇದೆ. ಸೊ ಅಷ್ಟು ಡಿಜಿಟಲ್ ಪೆನಿಟ್ರೇಷನ್ ಇದೆ ನಮ್ಮ ದೇಶದಲ್ಲಿ. ಸೊ ಇದ್ರ ಮೂಲಕ ನೀವು ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್ನ ಖಂಡಿತ ಡಿಜಿಟಲ್ ಸ್ಪೇಸಿಗೆ ತೊಗೊಂಡೋಗ್ಬೋದು. ತುಂಬಾ ಚೇಂಜಸ್ ನಡೀತಾ ಇದೆ, ಕೊರೋನಾ ಟೈಮ್ಸ್ ಇದೆ. ಸೊ ಇದಕ್ಕೋಸ್ಕರನೇ ನಾವು ಈ ಕೋರ್ಸ್ನ ಡಿಸೈನ್ ಮಾಡ್ತಾ ಇದ್ದೀವಿ. ಈ ಕೊರೋನಾ ಟೈಮಲ್ಲಿ, ಲಾಕ್ಡೌನಲ್ಲಿ ನೀವು ಒಂದು ಹೊಸ ಸ್ಕಿಲ್ ಕಲ್ತ್ಕೊಡಿ, ನಿಮ್ಮ ಬಿಸ್ನೆಸ್ನ ನೀವು ಡಿಜಿಟಲೈಸ್ ಮಾಡಿ. ಸೊ ನೀವು ಕೂತಿದ ಜಾಗದಲ್ಲಿ, ನೀವು ಮೈಸೂರಲ್ಲಿ ಕೂತಿದ್ದೀರಾ ಅಂದರೆ ಅಲ್ಲಿ ಕೂತ್ಕೊಂಡು ನೀವು ಜಗತ್ತಿಗೆ ನಿಮ್ಮ ಪ್ರಾಡಕ್ಟ್ನ ಸೆಲ್ ಮಾಡ್ಬೋದು, ಒಂದು ಡಿಜಿಟಲ್ ಮಾರ್ಕೆಟಿಂಗ್, ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಜೊತೆ. ಸೊ ಇದರಲ್ಲಿ ತುಂಬ ಮುಖ್ಯವಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮೇ ಫೇಸ್ಬುಕ್. ಸೊ ಫೇಸ್ಬುಕ್ ಎಷ್ಟು ದೊಡ್ಡದಂದರೆ ಚೈನಾ, ನಮ್ಮ ಇಂಡಿಯಾ, ಮೂರನೇದು ಫೇಸ್ಬುಕ್. ಸೊ ಅಷ್ಟು ಜನ ಇದ್ದಾರೆ ಫೇಸ್ಬುಕ್ಕಲ್ಲಿ. ಸೊ ಇದ್ರ ಇಷ್ಟು ಜನ ಮಧ್ಯೆ ನೀವು ಎಷ್ಟು ಪ್ರಾಡಕ್ಟ್ಸ್ ನೀವು ಸೆಲ್ ಮಾಡ್ಬೋದು ನೀವೇ ತಿಂಕ್ ಮಾಡಿ ನೋಡಿ. ನಿಮ್ಮ ಹತ್ರ ಒಂದು ಒಳ್ಳೆ ಪ್ರಾಡಕ್ಟ್, ಆ ಪ್ರಾಡಕ್ಟ್ ವ್ಯಾಲ್ಯೂ ಇದೆ. ಸೊ ಈ ಪ್ರಾಡಕ್ಟ್ನ ನೀವು ಸೆಲ್ ಮಾಡುವಾಗ ಆಟೋಮೆಟಿಕಲಿ ತುಂಬ ಜನ ತಗೊಳ್ತಾರೆ. ಅದೇ ಫೇಸ್ಬುಕ್ ಪವರ್. ಸೊ ಪವರ್ ಆಫ್ ಫೇಸ್ಬುಕ್ ಇಸ್ ನೀವು ನಿಮ್ಮ ಜಾಗ, ನಿಮ್ಮ ಕೂತಿರೋ ಜಾಗದಲ್ಲೇ ನಿಮ್ಮ ಬಿಸ್ನೆಸ್ನ ಡಿಜಿಟೈಸ್ ಮಾಡ್ಬೋದು. ಇಟ್ ಇಸ್ ಟೈಮ್ ಟು ಡಿಜಿಟೈಸ್ ಯುವರ್ ಬಿಸ್ನೆಸ್. ಖಂಡಿತ ನಿಮ್ಮ ಬಿಸ್ನೆಸ್ನ ನೀವು ಡಿಜಿಟಲ್ ವರ್ಲ್ಡ್ಗೆ ತೊಗೊಂಡು ಹೋಗಲೇಬೇಕು. ಇದ್ರ ಮೂಲಕ ನೀವು ಒಂದು ಹೊಸ ಸ್ಕಿಲ್ ಕಲಿತೀರಾ, ನಿಮಗೆ ಒಂದು ಜಾಬ್ ಪ್ರಮೋಷನ್ ಸಿಗುತ್ತೆ, ನಿಮ್ಮ ಬಿಸ್ನೆಸ್ನ ಸೇಲ್ಸ್ ಇನ್ಕ್ರೀಸ್ ಮಾಡ್ಬೋದು ಈ ಕೋರ್ಸ್ ಮೂಲಕ. ನಾನು ಖಂಡಿತ ಹೇಳ್ತೀನಿ, ನಾವು ಲೈಕ್ ವಿ ಚಾರ್ಜ್ ಥೌಸಂಡ್ಸ್ ಆಫ್ ಡಾಲರ್ಸ್ ಫಾರ್ ಕಂಪನೀಸ್ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋಕ್ಕೆ. ಬಟ್ ಆದರೆ ಎಲ್ಲರೂ ಅದು ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರ ನಾವು ಈ ಕೋರ್ಸ್ನ ತ್ರೀ ಮಂತ್ಸ್ಗೆ ಫುಲ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀವಿ, ಬಿಸ್ನೆಸ್ ಓನರ್ಸ್, ಡಾಕ್ಟರ್ಸ್, ಲಾಯರ್ಸ್ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೀವಿ 3 ಮಂತ್ಸ್ಗೆ. ಬಟ್ ಇದರಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸ್ವಲ್ಪ ಚಿಕ್ಕ ಪಾರ್ಟ್, ನಾವು ಕನ್ನಡಲ್ಲಿ ಎಲ್ಲರಿಗೂ ತೊಗೊಂಡೋಗಿ ಕಲಿಸ್ಬೋದು ಅಂತ ಈ ಕೋರ್ಸ್ ರೆಡಿ ಮಾಡಿದ್ದೀವಿ ಕನ್ನಡಲ್ಲಿ. ತುಂಬ ಈಸಿ, ಸಿಂಪಲ್ ಕನ್ನಡಲ್ಲಿ ನಿಮಗೆ ಅರ್ಥ ಆಗೋ ಥರ ಈ ಕೋರ್ಸ್ ಇದೆ. ಸೊ ಇದರಲ್ಲಿ ಏನೇನಿದೆ ಅಂತ ನೋಡೋಣ, ಬನ್ನಿ. ಇದರಲ್ಲಿ ಇಂಟ್ರೊಡಕ್ಷನ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಮತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಏನು. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಲ್ಲಿ ಏನೇನು ಪ್ಲಾಟ್ಫಾರ್ಮ್ಸ್ ಇದೆ, ಅದರಲ್ಲಿ ಯಾವ ಪ್ಲಾಟ್ಫಾರ್ಮ್ ತುಂಬ ಪವರ್ಫುಲ್ ಇದೆ, ಅದನ್ನು ನಾವು ಹೆಂಗೆ ಯೂಸ್ ಮಾಡ್ಕೊಳ್ಳೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು ಫೇಸ್ಬುಕ್ ಪೇಜ್ ಅಂದರೆ ಏನು, ಫೇಸ್ಬುಕ್ ಗ್ರೂಪ್ ಅಂದರೆ ಏನು, ಫೇಸ್ಬುಕ್ ಪೇಜಲ್ಲಿ ನಿಮ್ಮ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಹೆಂಗೆ ಇಂಟಿಗ್ರೇಟ್ ಮಾಡೋದು, ಫೇಸ್ಬುಕ್ ಪೇಜಲ್ಲಿ ಚಿಕ್ಕ ಚಿಕ್ಕ ಸೀಕ್ರೆಟ್ಸ್ ಇದೆ, ಆ ಸೀಕ್ರೆಟ್ಸ್ನ ನೀವು ಹೆಂಗೆ ನಿಮ್ಮ ಬಿಸ್ನೆಸ್ ಯೂಸ್ ಮಾಡ್ಕೋಬೋದು, ಒಂದು ಫೇಸ್ಬುಕ್ ಗ್ರೂಪ್ ಹೆಂಗೆ ಸೆಟಪ್ ಮಾಡೋದು, ಅದರಲ್ಲಿ ಹೆಂಗೆ ಪೋಸ್ಟ್ ನೀವು ಕ್ರಿಯೇಟ್ ಮಾಡೋದು, ನಿಮ್ಮ ಬ್ರ್ಯಾಂಡ್ ಸುತ್ತ ಒಂದು ಕಮ್ಯುನಿಟಿ ಹೆಂಗೆ ಕ್ರಿಯೇಟ್ ಮಾಡೋದು ನಾವು ಹೇಳಿದ್ದೀವಿ. ಮತ್ತು ಫೇಸ್ಬುಕ್ ಪೋಸ್ಟ್, ಒಂದು ಫೇಸ್ಬುಕ್ ಪೋಸ್ಟ್ನ ನಾವು ಡಿಸೈನ್ ಮಾಡಬೇಕಲ್ವಾ? ಸೊ ಎಲ್ಲರಿಗೂ ಫೋಟೋಶಾಪ್ ಮತ್ತು ಇಲ್ಲಸ್ಟ್ರೇಟಿವ್ ಗೊತ್ತಿರಲ್ಲ ಈ ಡಿಸೈನ್ ಮಾಡೋಕ್ಕೆ. ಸೊ ಅದಕ್ಕೆ ಕ್ಯಾನ್ವಾ ಅಂತ ಒಂದು ಒಳ್ಳೆ ಫ್ರೀ ಟೂಲ್ ಮೂಲಕ ನೀವು ನಿಮ್ಮ ಫೋಟೋಸ್ ಮತ್ತು ವೀಡಿಯೋಸ್ನ ಹೆಂಗೆ ಎಡಿಟ್ ಮಾಡೋದು, ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ. ಮತ್ತು ಎಂಗೇಜ್ಮೆಂಟ್, ಸೊ ಎಂಗೇಜ್ಮೆಂಟ್ ಅಂದರೆ ಏನು, ಒಂದು ಲೈಕ್, ಶೇರ್, ಕಮೆಂಟ್, ವೀಡಿಯೋ ವ್ಯೂಸ್ ಇದೆಲ್ಲ ಹೆಂಗೆ ತರೋದು ಅದು ಹೇಳ್ಕೊಟ್ಟಿದ್ದೀವಿ. ಮತ್ತು ಫೇಸ್ಬುಕ್ ಅಲ್ಗೋರಿದಮ್, ಫೇಸ್ಬುಕ್ ಅಲ್ಗೋರಿದಮ್ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಅದು ತಿಳ್ಕೊಂಡ್ರೆ ಮಾತ್ರ ನಾವು ನಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತೊಗೊಳೋಕಾಗುತ್ತೆ. ಏನಕ್ಕಂದರೆ ನೀವು ಸುಮ್ಮನೆ ಒಂದು ಪೇಜ್ ಸ್ಟಾರ್ಟ್ ಮಾಡ್ಬಿಟ್ಟು ಸುಮ್ಮನೆ ನೀವು ಪೋಸ್ಟ್ ಹಾಕೋದಲ್ಲ, ನೀವು ಫೇಸ್ಬುಕ್ ಅಲ್ಗೋರಿದಮ್ ತಿಳ್ಕೊಂಡಿರಬೇಕು. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಂಡಿರಬೇಕು. ಅವಾಗ ನಿಮ್ಮ ಎಂಗೇಜ್ಮೆಂಟ್, ನಿಮ್ಮ ರೀಚ್, ನಿಮ್ಮ ಇಂಪ್ರೆಷನ್ ಇನ್ಕ್ರೀಸ್ ಮಾಡ್ಬೋದು. ನೆಕ್ಸ್ಟು ಕಂಟೆಂಟ್. ನಮ್ಮ ಹತ್ರ ಕಂಟೆಂಟ್ ಯಾವ ಥರ ಒಂದು ಕ್ರಿಯೇಟಿವ್ ಕಂಟೆಂಟ್ ಮಾಡೋದು ಅನ್ನೋದು ನಾವು ಹೇಳ್ಕೊಟ್ಟಿದ್ದೀವಿ. ಒಂದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಹೆಂಗೆ ಥಿಂಕ್ ಮಾಡೋದು, ನೀವು ಅವರಿಗೆ ಹೆಂಗೆ ವ್ಯಾಲ್ಯೂ ಪ್ರೊವೈಡ್ ಮಾಡೋದು, ಒಳ್ಳೆ ವ್ಯಾಲ್ಯೂ ಇರೋ ಒಂದು ಸುದ್ದಿ ಹೆಂಗೆ ತೊಗೊಂಡೋಗಿ ತಲುಪಿಸೋದು, ಮತ್ತು ಒಂದು ಸೋಷಿಯಲ್ ಮೀಡಿಯಾ ಕ್ಯಾಲೆಂಡರ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ನಾವು ಹೇಳಿದ್ದೀವಿ. ಒಂದು ಸೋಷಿಯಲ್ ಮೀಡಿಯಾ ಕ್ಯಾಲೆಂಡರ್ ನಾವು ಇದ್ರ ಜೊತೆ ಅಟ್ಯಾಚ್ ಮಾಡಿದ್ದೀವಿ, ಅದರಲ್ಲಿ ಆಲ್ ಇಂಪಾರ್ಟೆಂಟ್ ಡೇಟ್ಸ್ ಇರುತ್ತೆ. ಸೊ ಅದರಲ್ಲಿ ಯಾವ ಡೇಟಲ್ಲಿ ಇವಾಗ ಈ ಡೇಟಲ್ಲಿ ರಿಪಬ್ಲಿಕ್ ಡೇ ಬರ್ತಾ ಇದೆ, ಇದರಲ್ಲಿ ವರ್ಲ್ಡ್ ಡಾಕ್ಟರ್ ಡೇ ಬರ್ತಾ ಇದೆ, ಇಲ್ಲಾಂದರೆ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬರ್ತಾ ಇದೆ. ಇದು ತುಂಬ ಡೇಸ್ ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕಂತೆ ನೀವು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ನಿಮ್ಮ ಬಿಸ್ನೆಸ್ ಪೇಜಲ್ಲಿ ಹಾಕ್ಬೋದು. ಅದ್ರ ಮೂಲಕ ನೀವು ಬೇರೆಯವ್ರಿಗೂ ನಿಮ್ಮ ವಿಶಸ್ ಹೇಳ್ಬೋದು. ಇವಾಗ ನಿಮ್ಮ ಪೇಜಲ್ಲಿ 100,000 ಜನ ಇದ್ದಾರಪ್ಪ, ಅವ್ರ ಹತ್ರ ಒಬ್ಬೊಬ್ರಿಗೂ ಹೋಗ್ಬಿಟ್ಟು ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ ಅಂತ ಹೇಳೋಕ್ಕಾಗುತ್ತಾ? ನೀವು ಒಂದು ಒಳ್ಳೆ ಬಿಸ್ನೆಸ್ ಪೋಸ್ಟ್ ಕ್ರಿಯೇಟ್ ಮಾಡಿ, ಇಲ್ಲ ಒಂದೇ ಒಳ್ಳೆ ವೀಡಿಯೋ ಕ್ರಿಯೇಟ್ ಮಾಡಿ, ನೀವು ಅವ್ರು ಕಳಿಸಿದ್ರೆ ಹ್ಯಾಪಿ ದಿವಾಲಿ ಅಂತ 100,000 ಜನ ನೋಡ್ತಾರೆ. ಅದೇ ಪವರ್ ಆಫ್ ಫೇಸ್ಬುಕ್. ನೆಕ್ಸ್ಟು ಫೇಸ್ಬುಕ್ ಪಿಕ್ಸೆಲ್. ಫೇಸ್ಬುಕ್ ಪಿಕ್ಸಲಲ್ಲಿ ಪಿಕ್ಸೆಲ್ ಅಂದರೆ ಏನು, ಒಂದು ವೆಬ್ಸೈಟ್ ಹೆಂಗೆ ಕನೆಕ್ಟ್ ಮಾಡೋದು ಫೇಸ್ಬುಕ್ಗೆ ಅನ್ನೋದು ನಾವು ನೋಡಿದ್ದೀವಿ. ಸ್ವಲ್ಪ ಟೆಕ್ನಿಕಲ್ ಪಾರ್ಟ್, ಬಟ್ ಅದೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು. ಫೇಸ್ಬುಕ್ ಬಿಸ್ನೆಸ್ ಮ್ಯಾನೇಜರ್ ಅಂದರೆ ಏನು, ಫೇಸ್ಬುಕ್ ಬಿಸ್ನೆಸ್ ಮ್ಯಾನೇಜರ್ ಇಸ್ ದ ಗಾಡ್ ಆಫ್ ಆಲ್ ಟೂಲ್ಸ್ ಅಂತ ಹೇಳ್ಬೋದು ಇನ್ ಮಾರ್ಕೆಟಿಂಗ್. ಆ ಒಂದು ಟೂಲ್ ಮೂಲಕ ನೀವು 1.3 ಬಿಲಿಯನ್ ಪೀಪಲ್ನ ನಿಮ್ಮ ಆ್ಯಡಿಂದ ಟಾರ್ಗೆಟ್ ಮಾಡ್ಬೋದು. ಬಿಸ್ನೆಸ್ ಮ್ಯಾನೇಜರ್ ಅಂದರೆ ಏನು,
ಅದರಲ್ಲಿ ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡೋದು, ಹೆಂಗೆ ಇನ್ಫಾರ್ಮೇಷನ್ ಸೆಟಪ್ ಮಾಡೋದು, ಅದರಲ್ಲಿ ಹೆಂಗೆ GST ನಂಬರ್ಸ್ ನೀವು ಇನ್ಕ್ಲೂಡ್ ಮಾಡೋದು, ಮತ್ತು ಒಂದು ಆ್ಯಡ್ ಹೆಂಗೆ ಸೆಟಪ್ ಮಾಡೋ ತನಕ ನಾವು ಹೇಳ್ಕೊಟ್ಟಿದ್ದೀವಿ ಇದರಲ್ಲಿ. ಇದರಲ್ಲಿ ಆ್ಯಡ್ ಕ್ರಿಯೇಷನ್ ಪ್ರೋಸೆಸ್ ಇದೆ, ಮತ್ತು ಒಂದು ಬ್ರ್ಯಾಂಡ್ ಅವೇರ್ನೆಸ್, ಬ್ರ್ಯಾಂಡ್ ಅವೇರ್ನೆಸ್ ಆ್ಯಡ್ ಹೆಂಗೆ ಕ್ರಿಯೇಟ್ ಮಾಡೋದು, ಒಂದು ರೀಚ್ ಆ್ಯಡ್ ಹೆಂಗೆ ಕ್ರಿಯೇಟ್ ಮಾಡೋದು, ಪೇಜ್ ಲೈಕ್ಸ್, ಟ್ರಾಫಿಕ್ಸ್, ವೀಡಿಯೋ ವ್ಯೂಸ್, ಆ್ಯಪ್ ಇನ್ಸ್ಟಾಲ್ಸ್, ಕನ್ವರ್ಷನ್, ಲೀಡ್ ಜನ್ರೇಷನ್ಸ್ ಅಂತ ಎಲ್ಲ ಆ್ಯಡು ನಾವು ಕ್ಲಿಯರ್ ಕಟ್ಟಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಿಮ್ಗೆ ಏನೇ ಡೌಟ್ ಇದ್ರೂ ಈ ಕೋರ್ಸಲ್ಲಿ, ಯಾವಾಗ ಏನು ಡೌಟ್ ಇದ್ರೂ ನೀವು ನಮ್ಮ ಫೇಸ್ಬುಕ್ ಗ್ರೂಪಲ್ಲಿ ಬಂದು ಮೆಸೇಜ್ ಮಾಡಿ ಕೇಳ್ಬೋದು, ಅದೇ ಪರ್ಸ್ನಲಾಗಿ ನಾವು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಸೊ ಅದರಲ್ಲಿ ನಾವು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ, ನಿಮ್ಗೆ ಒಂದು ಐಡಿಯಾನು ಕೊಡ್ತೀವಿ. ಸೊ ನಿಮಗೆ ಈ ಬಿಸ್ನೆಸ್ ಪ್ಲ್ಯಾನ್ ಇದೆ, ಸೊ ನೀವು ಯಾವ ಥರ ಆ್ಯಡ್ ನೀವು ಪ್ಲೇಸ್ ಮಾಡಬೇಕು ಬೇಕಂತ ನಮ್ಮ ಕೇಳಿದ್ರೆ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸರ್, ನೀವು ಟ್ರಾಫಿಕ್ ಆ್ಯಡ್ ಪ್ಲೇಸ್ ಮಾಡಿ, ಅಲ್ಲಿ ಒಂದು ವೀಡಿಯೋ ಹಾಕಿ, ಅದರಲ್ಲಿ ಒಂದು ಲಿಂಕ್ ಹಾಕಿ, ನಿಮ್ಮ ಫೋನ್ ನಂಬರ್ ಹಾಕಿ, ಇಲ್ಲಾಂದ್ರೆ ನಿಮ್ಮ ಫೋನ್ ನಂಬರ್ ವಾಟ್ಸಪ್ ಕನೆಕ್ಟ್ ಮಾಡಿ, ನೀವು ಒಂದು ವೀಡಿಯೋ ಹಾಕಿ, ಆಟೋಮೆಟಿಕಲಿ ನಿಮ್ಮ ವಾಟ್ಸಪ್ಪಿಗೆ ಎಲ್ಲರೂ ಬಂದು ಕಾಲ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ. ನಾವು ಈ ಥರ ಐಡಿಯಾನೂ ಕೊಡ್ತೀವಿ ನಿಮಗೆ ಈ ಕೋರ್ಸಲ್ಲಿ. ಇದರಲ್ಲಿ ಹೆಂಗೆ ಮನಿ ಆ್ಯಡ್ ಮಾಡೋದು ಅನ್ನೋದು ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ನೀವು ಹೆಂಗೆ ಮನಿ ಆ್ಯಡ್ ಮಾಡಬೇಕು, ಸೊ ಅದರಲ್ಲಿ ಲೈಕ್ ರಿಪೋರ್ಟ್ಸ್ ಆ್ಯಂಡ್ ಇನ್ಸೈಟ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಈ ಮನಿಯಲ್ಲಿ ನಿಮ್ಮ ಹತ್ರ ಒಂದು GST ನಂಬರ್ ಇದ್ದರೆ ಫೇಸ್ಬುಕ್ ಎಲ್ಲ ಆ್ಯಡ್ಗೂ ಒಂದು ಆ್ಯಡ್ಗೂ GST ಚಾರ್ಜ್ ಮಾಡ್ತಾರೆ. ನಿಮ್ಮ ಹತ್ರ ಒಂದು GST ನಂಬರ್ ಇದ್ದರೆ ಆ GST ನಂಬರ್ ಮೂಲಕ ನೀವು ಈ GST ಕೌಂಟರ್ ಫೈಲು ಮಾಡ್ಬೋದು. ನೀವು ಬೆನಿಫಿಟ್ಸ್, GST ಬೆನಿಫಿಟ್ಸು ನಿಮಗೆ ಇದರಲ್ಲಿ ಸಿಗುತ್ತೆ. ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ರಿಪೋರ್ಟ್ಸ್ ಆ್ಯಂಡ್ ಇನ್ಸೈಟ್ಸ್, ನೀವು ಪೋಸ್ಟ್ ಆಗ್ತಾನೇ ಇದ್ದೀರಾ ನಿಮ್ಮ ಪೇಜಲ್ಲಿ, ಸೊ ಯಾವ ಪೋಸ್ಟ್ ವರ್ಕ್ ಆಗ್ತಾ ಇದೆ, ಯಾವ್ದು ವರ್ಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ, ಗೊತ್ತಿರಬೇಕು. ಸೊ ನೀವು ರಿಪೋರ್ಟ್ಸ್ ಆ್ಯಂಡ್ ಇನ್ಸೈಟ್ಸಲ್ಲಿ ಒಂದು ಪೋಸ್ಟ್ ಹೆಂಗೆ ವರ್ಕ್ ಆಗ್ತಾ ಇದೆ, ಅದರಲ್ಲಿ ಯಾವ್ದು ವರ್ಕ್ ಆಗ್ತಾ ಇದೆ ನೋಡ್ಬೋದು. ಸೊ ಯಾವ ಪೋಸ್ಟ್ ವರ್ಕ್ ಆಗ್ತಾ ಇದೆಯೋ ಅದನ್ನ ಪ್ರಮೋಟ್ ಮಾಡಿ ಅದನ್ನ ಇನ್ನೂ ತುಂಬ ಜನಕ್ಕೆ ತಲುಪಿಸೋದು, ಅಥವಾ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇದರಲ್ಲಿ ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡೋದು ಅನ್ನೋದು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಒಂದು ಫೇಸ್ಬುಕ್ ಆ್ಯಡ್ ಏಜೆನ್ಸಿ ಸ್ಟಾರ್ಟ್ ಮಾಡೋದು, ಇವಾಗ ನಿಮ್ಮ ಊರಲ್ಲೇ ಮಂಗಳೂರಲ್ಲೇ ಒಂದು 10-20 ಕಂಪನಿ ಇರ್ಬೋದು, ಒಳ್ಳೆಯ ಕಂಪನಿ. ಸೊ ಅವ್ರ ಹತ್ರ ಹೋಗಿ ನೀವು ನಾನು ನಿಮಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತೀನಿ, ನನಗೆ ಒಂದು ರಿಟರ್ನ್ ಫೀ ಕೊಡಿ ಅಂತ ನೀವೇ ನಿಮ್ಮ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಕಂಪನಿ ಹೆಂಗೆ ಸ್ಟಾರ್ಟ್ ಮಾಡೋದು, ನಿಮ್ಮ ಕ್ಲೈಂಟ್ನ ಹೆಂಗೆ ಅಪ್ರೋಚ್ ಮಾಡೋದು, ಯಾವ ಥರ ಕ್ಲೈಂಟ್ನ ನೀವು ಅಪ್ರೋಚ್ ಮಾಡಬೇಕು, ಒಂದು ಪೋರ್ಟ್ಫೋಲಿಯೋ ಹೆಂಗೆ ರೆಡಿ ಮಾಡಬೇಕು, ನಿಮ್ಮ ಪ್ರೈಸಿಂಗ್, ನೀವು ಎಷ್ಟು ದುಡ್ಡು ಅವರಿಗೆ ಚಾರ್ಜ್ ಮಾಡಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಿಮ್ಮ ಕಾಂಪಿಟೇಟರ್ಸ್ ಬಗ್ಗೆನೂ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು ಪೋರ್ಟ್ಫೋಲಿಯೋ ಈ ಕೋರ್ಸ್ ಎಂಡಲ್ಲಿ ನೀವು ಏನು ಮಾಡಬೇಕಂದ್ರೆ, ಒಂದು ಆ್ಯಡ್ ಕ್ರಿಯೇಟ್ ಮಾಡಿ ನಮಗೆ ಒಂದು ಫೋಟೋ ಇಲ್ಲಾಂದರೆ ವೀಡಿಯೋ ತೆಗೆ ಕಳಿಸಿದ್ರೆ ನಾವು ಆಟೋಮೆಟಿಕಲಿ ನಿಮ್ಗೆ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ, ಒಂದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಈ ಎರಡು ಸರ್ಟಿಫಿಕೇಟನ್ನು ನೀವು ನಿಮ್ಮ ರೆಸ್ಯೂಮ್ಗೆ ಆ್ಯಡ್ ಮಾಡ್ಕೋಬೋದು. ಇಟ್ ಇಸ್ ಅ ಸ್ಕಿಲ್. ಸೊ ನೀವು ಯಾವೇ ಜಾಬ್ ಇಂಟರ್ವ್ಯೂ ಹೋದ್ರೆ ನೀವು ಧೈರ್ಯವಾಗಿ ಹೇಳ್ಬೋದು ನಮ್ಗೆ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಗೊತ್ತಂತ. ಸೊ ಅದಕ್ಕೆ ಬೇಕಾಗಿರೋ ಸರ್ಟಿಫಿಕೇಟು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಆದರೆ ನೀವು ನಮಗೆ ವೀಡಿಯೋ ಕಳಿಸ್ಬೇಕು ಇಲ್ಲ ಫೋಟೋ ಕಳಿಸ್ಬೇಕು, ನಾವು ವೆರಿಫೈಡ್ ಮಾಡಿದ ತಕ್ಷಣವೇ ನಾವು ನಿಮ್ಗೆ ಕಳಿಸ್ತೀವಿ. ನಾವು ಸುಮ್ಮನೆ ನಿಮಗೆ ಸರ್ಟಿಫಿಕೇಟ್ ಕೊಡಲ್ಲ. ನಿಮ್ಮ ಆ್ಯಡ್ ನೋಡಿ ನಾವು ವೆರಿಫೈ ಮಾಡಿಬಿಟ್ಟು ನಾವು ನಿಮಗೆ ಕ್ರಿಯೇಟ್ ಕೊಡ್ತೀವಿ. ನಿಮ್ಗೆ ಆ ಆ್ಯಡ್ ಕ್ರಿಯೇಟ್ ಮಾಡೋಕೆ ಕಷ್ಟ ಇದ್ದರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಪರ್ಸ್ನಲಿ. ಸೊ ಏನು ಭಯಪಡೋದು ಬೇಡ, ತುಂಬಾ ಈಸಿ ಪ್ರೊಸೆಸ್, ನೀವು ಖಂಡಿತ ಕ್ರಿಯೇಟ್ ಮಾಡ್ಬೋದು. ನಾವು ಒಂದು ವೆರಿಫೈಡ್ ಗೂಗಲ್ ಆ್ಯಡ್ಸೆನ್ಸ್ ಕಂಪ್ನಿ, ಮತ್ತು ಒಂದು ವೆರಿಫೈಡ್ ಹೂಟ್ಸೂಟ್ ಕಂಪ್ನಿ, ಒಂದು ಸ್ಕೆಡ್ಯೂಲಿಂಗ್ ಟೂಲು ನಮ್ಮ ಹತ್ರ ಇದೆ. ಸೊ ಅದ್ರ ಬಗ್ಗೆ ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಮ್ಮಿಂದ ಒಂದು 20-30 ಕಂಪನಿ ತನಕ ನಾವು ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ತಿಂಗಳಿಗೆ 1-2 ಲಕ್ಷ ಆ್ಯಡೇ ನಾವು ಪ್ಲೇಸ್ ಮಾಡ್ತಾ ಇದ್ದೀವಿ ಇಂಡಿಯಾ ಮತ್ತು US, ದುಬೈ, ಸಿಂಗಾಪುರ್ ಅಲ್ಲಿರೋ ಕಂಪನೀಸ್ಗೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಪೂರ್ತಿ ನಮ್ಗೆ ಗೊತ್ತು. ಸೊ ಅದೆಲ್ಲ ಒಂದು ಚಿಕ್ಕ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ. ಖಂಡಿತ ನಿಮ್ಗೆ ಇದು ಇಷ್ಟ ಆಗುತ್ತೆ. ಈ ಕೋರ್ಸ್ ಮೂಲಕ ನೀವು ನಿಮ್ಮ ಲೈಫ್ ಚೇಂಜ್ ಮಾಡ್ಬೋದು ಅನ್ನೋದು ನನ್ನ ಜ್ಞಾಪಕ ಇದೆ. ಖಂಡಿತ ನಾನು ಈ ಕೋರ್ಸ್ ಮೂಲಕ ನಿಮ್ಮ ವರ್ಲ್ಡ್ನ ಡಿಜಿಟಲ್ ವರ್ಲ್ಡ್ಗೆ ತೊಗೊಂಡೋಗೋಣ. ಬನ್ನಿ, ಇವತ್ತೇ ರಿಜಿಸ್ಟರ್ ಮಾಡಿ ಈ ಕೋರ್ಸ್ಗೆ. ಇಟ್ ಇಸ್ ಜಸ್ಟ್ 399. ಸೊ ನಾವು ಯೂಶ್ವಲಿ ಈ ಕೋರ್ಸನ್ನು 36,000 ಮಾಡ್ತೀವಿ. ಸೊ ಅದು ಇಟ್ ಇಸ್ ಆಲ್ ಫುಲ್ ಟೈಮ್ ಕೋರ್ಸ್ ಅದು. ಬಟ್ ಅದೇ ಈ ಕೋರ್ಸ್ನ ಇವಾಗ 399 ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಡ್ಯೂ ಟು ಕೊರೋನಾ ಲಾಕ್ಡೌನ್. ಇದರಲ್ಲಿ ಒಂದು ಹೊಸ ಸ್ಕಿಲ್ ಎಲ್ಲರೂ ಕಲೀರಿ ಅಂತ ನಮ್ಮ ಉದ್ದೇಶ ಏನಂದರೆ, ನಮ್ಮ ಕರ್ನಾಟಕದಲ್ಲಿ 100,00,000 ಜನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ಬೇಕು, ಅದೇ ನಮ್ಮ ಉದ್ದೇಶ. ಅದಕ್ಕೆ ಈ ಕೋರ್ಸ್ ತುಂಬಾ ಉಪಯೋಗ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಇದು ಶೇರ್ ಮಾಡಿ. ಥ್ಯಾಂಕ್ ಯು. ರಿಜಿಸ್ಟರ್ ಫಾರ್ ದಿಸ್ ಕೋರ್ಸ್ ರೈಟ್ ನೌ. ಇವತ್ತೇ ಈ ಕೋರ್ಸ್ ರಿಜಿಸ್ಟರ್ ಮಾಡಿ, ಡೋಂಟ್ ಮಿಸ್ ಇಟ್. ಇವತ್ತೇ ರಿಜಿಸ್ಟರ್ ಮಾಡಿ. ಬಾಯ್.